हाय एवरीवन, वेलकम बैक टू माय यूट्यूब चैनल के अपडेट कैनल स्वागत के बिग गुड न्यूज़ एल विद्यार्थी तल्सकोड़ी चैनल के सब्सक्राइब सब्सक्राइब आगे वीडियो इशा लाइक ना इन सी अरे इंजीनियरिंग यहाँ विद्यार्थी लास्ट रौंडली सीटन कूड़ा पड़कर मत सीटन कैंसल मैं अंत विद्यार्थी नवंबर एर निगे फीसन वापस को हिंदे निम्हे दंड अद्ने ना कैंसल यहाँ रीति फैन हाकोद अनौंसमेंट कूड़ा निम्हे वर्ष इपत्मू इपत्ंगे साल अन्वय आगे अभ्यर्थी यार सीटन पड़क अंत विद्यार्थी रद्दपड़ सीट सरकार निगदिपड़ शुल्क अक्टोबर 25 ಬೆಳಗ್ಗೆ ಡಿಮ್ಯಾಂಡ್ ಡ್ರಾಫ್ಟ್ ರೂಪದಲ್ಲಿ ಪಾವತಿಸಿ ಸೀಟ್ ರದ್ದತಿ ಪತ್ರವನ್ನು ಪಡೆದುಕೊಳ್ಳಬೇಕು ಅಂತ ಸೂಚಿಸಲಾಗಿದೆ. ಯಾರು ಸೀಟ್ನ ಇದು ಮಾಡಿದ್ರೆ ಅವರು ಫೀಸ್ ಪೇ ಮಾಡಿ ಅದನ್ನು ಪಡ್ಕೋಬೇಕಾಗುತ್ತೆ, ಬಟ್ ನಿಮಗೆ ರೀಫಂಡ್ ಆಗುತ್ತೆ. ಈ ಕುರಿತು ಕೆ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅಂಚಿಕೆಗಿರೋ ಸೀಟಿಗೆ ಈಗಾಗಲೇ ಶುಲ್ಕ ಪಾವತಿಸಿದ ಅಭ್ಯರ್ಥಿಗಳು ಸೀಟು ರದ್ದುಪಡಿಸಿ ಬಯಸಿದ್ದಾರೆ ಅಂತ ವಿದ್ಯಾರ್ಥಿಗಳು ನಿಗದಿತ ಮೊತ್ತವನ್ನು ಕೂಡ ವಾಪಸ್ ಪಡೆಯಬೇಕಾಗುತ್ತೆ. ಖುದ್ದಾಗಿ ಹಾಕರಾಗಬೇಕು ಅಂತ ಹೇಳಿ 25 ತಾರೀಕು ಅನೌನ್ಸ್ಮೆಂಟ್ ಕೂಡ ಮಾಡಲಾಗಿದ್ದಾರೆ. ಈಗಾಗಲೇ 5 ಪಟ್ಟು ದಂಡ ಪಾವತಿಸುವ ಕೆಲ ವಿದ್ಯಾರ್ಥಿಗಳು ತಮ್ಮ ಇಂಜಿನಿಯರಿಂಗ್ ಸೀಟನ್ನು ರದ್ದು ಮಾಡಿದರೆ ಇವರು ಪಾವತಿಸಿದ ಹಣವನ್ನು ಕೋರ್ಸಿನ ಶುಲ್ಕ ಕಟ್ಟಾಯಿಸಿಕೊಂಡು ಬಾಕಿ ಹಣವನ್ನು ನಿಮಗೆ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಯಾರು ಫೀಸ್ನ ಪೇಮೆಂಟ್ ಮಾಡಿದರೆ ಅವರಿಗೆ ರೀಫಂಡ್ ಮಾಡುತ್ತೆ. 25 ತಾರೀಕು ನೀವು ಖುದ್ದು ಹಾಜರಾಗಬೇಕು ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈಗ ಮತ್ತೆ ನಿಮಗೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು, ಈಗ ಈ ತಿಂಗಳು 30 ಗಂಟೆ ನಿಮಗೆ ಟೈಮ್ನ ಕೊಟ್ಟಿದ್ದಾರೆ. ಏನಂದ್ರೆ ಯಾರು ಕೂಡ ಏನು ಕೂಡ ಫೀಸ್ ಪೇಮೆಂಟ್ ಮಾಡಲಿಲ್ಲ, ಏನು ಕೂಡ ಅಡ್ಮಿಷನ್ ಆಗಿಲ್ಲ, ಅವರು ಕೂಡ ಅಡ್ಮಿಷನ್ ಆಗಬಹುದು. ನಂತರ ಮಾಪಪ್ ರೌಂಡ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಆ ಮಾಪಪ್ ರೌಂಡ್ಗೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಯಾರಿಗೆ ಸೀಟ್ಸ್